ಇದ್ದಾರೆ, ಇವತ್ತಿನ ಸ್ಪೆಷಲ್ ರೆಸಿಪಿ ಏನು? ಮುಖ ನೋಡ್ತಾ ಇದ್ದಾರೆ, ಇವತ್ತಿನ ಸ್ಪೆಷಲ್ ರೆಸಿಪಿ ಏನು? ಮೀನಿನ ಸ್ಪೆಷಲ್ ರೆಸಿಪಿ ಮಾರೆ, ಮುಖ ನೋಡುದಿಂತ ಅಷ್ಟೇ ಹೇಳಿಕ್ಕಿ ಇಡಲಿಕ್ಕೆ ಪೆಟ್ಟಲ್ಲಿ ಹೊಡಿಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ನೀವು ಬೆಚ್ಚಾಗು ಬೆಚ್ಚಾಗು ಎಲ್ಲಿ ಮಾರೆ, ಅಲ್ಲಿ ಬಣಲಿ ಅಲ್ಲ, ಬಣಲಿ ಅಲ್ಲಿಟ್ಟು ಪಾತ್ರೆ ಅಲ್ಲಿಟ್ಟು ಇಲ್ಲಿ ಬೆಂಕಿ ಹಚ್ಚುದು, ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಅಡಿಕೆ ಎಂತ ಎಣ್ಣೆ ಹಾಕಿ. ಸ್ಪೆಷಲ್ ಆಗಿರುವಂತ ರೆಸಿಪಿ ಯಾವುದು? ತೆಂಗಿನಕಾಯಿ ಸಾರು ಮಾಡೋದ್ರಿಂದ ಮೀನಿನ ಸ್ಪೆಷಲ್ ರೆಸಿಪಿ. ತೆಂಗಿನಕಾಯಿ ಹಾಕದೆ, ತೆಂಗಿನಕಾಯಿ ಹಾಕದೆ ನೀವು ಈಗ ಇದು ಮಾಡುದು ಎಂತ? ಮೀನ್ ಸಾರು ಮಾಡ್ತೀರಾ? ನೋಡುವ ಎಂತ ಮೀನ್ ಸಾರು ಮಾಡ್ತೀರಾ. ಮೊದಲಿಗೆ ಎಣ್ಣೆ ಹಾಕಿ, ಬಣಲೆ ಅಲ್ವಾ ಪಾತ್ರೆ, ಪಾತ್ರೆಯ ಬಣಲೆ ಹಾಗೆ ಕಾಣ್ತದೆ, ಪಾತ್ರೆ ಕಾಣುದಿಲ್ಲ. ಈಗ ಎಣ್ಣೆ ಹಾಕಿಯ ಎಂತ ನೋಡು, ಮೆಲ್ಲ ಮೆಲ್ಲ ರಟ್ಬೋದು. ಹಾಕಿ 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 ಹಾಕಿ. ಎಷ್ಟು ಹಾಕಿದ್ರಿ? ಒಂದು ಅರ್ಧ ಕಪ್. ಅರ್ಧ ಕಪ್ಪಿನಷ್ಟು ಎಣ್ಣೆನ ಹಾಕಿದ್ರಿ? ಎಲ್ಲ ಕೈ ಅಳತೆಯಿಂದ ಹಾಕುದು, ಮತ್ತೆ ಅವರಿಗೆ ಹೇಳುದು ನೀವು ಅರ್ಧ ಕಪ್ ಅಂತವಾ. ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ ಫಸ್ಟಿಗೆ ನೀರುಳ್ಳಿ ಹಾಕ್ಬೇಕು. ಫಸ್ಟಿಗೆ ನೀರುಳ್ಳಿ ಅಲ್ಲ, ಸಾರಿ, ಫಸ್ಟಿಗೆ ನೀವು ಇದು ಹಾಕ್ಬೇಕು, ಬೇಸಪ್ಪಲ್ಲ, ಇದು ಎಂತ ಹೇಳ್ತಾರೆ ಅದಕ್ಕೆ, ಎಂತ ಹೇಳುದು, ಸಾಸಿವೆ, ಸಾಸಿವೆ ಹಾಕ್ಬೇಕು ನೀವು. ಸಾಸಿವೆ ಮೊದಲೊಂದು ಸಾಸಿವೆ ಅಂತ ಎಣ್ಣೆ ಕಾಯ್ತುಂಟು ನೋಡಿ, ಒಳ್ಳೆ ಮಾಡಿ ಎಣ್ಣೆ ಕಾಯ್ತುಂಟು. ಮೊದಲಿಗೆ ಸಾಸಿವೆ, ಸಾಸಿವೆ ಎರಡು ಸ್ಪೂನ್ ಅಷ್ಟು ಹಾಕ್ಬೇಕು. ಕೈಯಿಂದ ಹಾಕುದಲ್ವಾ, ಏ ಎರಡು ಸ್ಪೂನಿಂದ ಹಾಕ್ಬೇಕು. ನೀವೇ ಅವರೆಂತ ಗೊತ್ತಿಲ್ಲ, ಕೈಯಿಂದ ಎಲ್ಲ ಕೈಯಿಂದ ಹಾಕಿ ಅಭ್ಯಾಸ ಮಾಡಿ. ಅದು ಕೈಯಿಂದ ಹಾಕಬಾರ್ದು, ಅದು ಟೇಸ್ಟಿಂಗ್ ಬರ್ತದೆ, ನೀವು ಅಂದಾಜಿಗೆ ಹಾಕ್ತೀರ, ಅದು ಟೇಸ್ಟ್ ಆಗ್ತದೆ. ಎರಡು ಸ್ಪೂನ್ ಅಷ್ಟು ಸಾಕು. ಆದ ನಂತರ ಬೆಳ್ಳುಳ್ಳಿ ಬೇಕಲ್ವಾ, ತಲೆ ಬಿಸಿ ಆಯ್ತು. ಬೆಳ್ಳುಳ್ಳಿ ಎರಡು ದಜ್ಜಿ, ಮೂರು ನಾಲ್ಕು ಹಾಕಿ ದಜ್ಜಿದ್ದು, ಯಾಕಂದರೆ ಏಳು ಮೀನು ಇರೋದು, ನಿಮ್ಮದೊಂದು 10-15 ಮೀನು ಇದೆ, ಖಂಡಿತ ಒಂದು ಒಂದು ಫುಲ್ಲು ಬೆಳ್ಳುಳ್ಳಿ ಬೇಕು. ಒಂದು ಫುಲ್ಲು ಬೆಳ್ಳುಳ್ಳಿ ಹೇಗೆ, ಒಂದು ಫುಲ್ಲು ಬೆಳ್ಳುಳ್ಳಿ ಬೇಕು. ಜಜ್ಜಿದ ನೋಡಿ ಎಂತ ಹೇಗೆ ಜಜ್ಜಿದ್ದಾರೆ, ಹೀಗೆ ಜಜ್ಜಿ ಹಾಕ್ಬೇಕು ಹೇಗೆ ಹೊಡಿತಾರೆ ಮೆಲ್ಲ. ಇಲ್ಲ ನೆಕ್ಸ್ಟ್ ಯಾವ್ದು ಹಾಕ್ತೀನಿ? ನೀರುಳ್ಳಿ, ಬೇವಿನ ಸೊಪ್ಪು ಮತ್ತೆ ಮಾರೆ, ಬೇಸಪ್ಪ ಹೇಳುದು ತುಳುವಲ್ಲಿ, ನೀರುಳ್ಳಿಯನ್ನು ಹಾಕ್ಬೇಕು ಎಂತ ಪಟ 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 ಹೊಡಿತುಂಟು ಮಾರೆ, ಚಟಪಟ ಚಟಪಟ ಆಗ್ತದೆ, ಹೌದಲ್ವಾ? ಈಗ ಹೇಳ್ಬೇಕು ನೀರುಳ್ಳಿಯನ್ನು ಹಾಕ್ತಿದ್ದೇನೆ ಅಂತ ಹೇಳ್ಬೇಕು. ನೀರುಳ್ಳಿಯನ್ನು ಹಾಕ್ತಾರೆ ಅವರು ಹಾಕಿದ್ರು ಮೆಲ್ಲ ಮೆಲ್ಲ, ಅದು ಹೊಟ್ಟೆ ಆಗ್ಬೋದು, ಮತ್ತೆ ಪ್ಲೇಟ್ 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 ಇದಾಗ್ಬೋದು, ನುರಿಬೋದು. ಇನ್ನು ಹಾಕಿ ಮಾಡಿ ಮಾಡಿ ಒಳ್ಳೆ ಮಿಕ್ಸ್ ಮಾಡಿ ಚೆಂದ ಆಗ್ಬೇಕು. ಒಂದು ನೀರುಳ್ಳಿ ಹಾಕಿ ಚೆಂದಾಗ್ಬೇಕು, ಸರಿ ಫ್ರೈ ಮಾಡಿ. ಒಂದು ನೀರುಳ್ಳಿ ಬೇಕಂತಿಲ್ಲ, ನೀವು 15 ಮೀನು ಇದ್ರೆ ಒಂದು ನೀರುಳ್ಳಿ ಬೇಕು. ಇಲ್ಲಿ ಇರುವುದೇ 1, 2, 3, 4, 5, 6, 7 ಮೀನು ಉಂಟು ಅಷ್ಟೇ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಮತ್ತೆ ಟೇಸ್ಟ್ ಹೋಗ್ತದೆ ಅದು. ಆಕ್ಚುಲಿ ಎಷ್ಟು ದೊಡ್ಡದು ನೀರುಳ್ಳಿ ಎಷ್ಟು ಹಾಕಿದ್ರು ಏನಾಗುದಿಲ್ಲ, ಯಾಕೆಂದ್ರೆ ಅದು ಕೈ ಆಗುದಿಲ್ಲ, ಅದು ಒಳ್ಳೇದಾಗ ಒಳ್ಳೆ ಪೌಷ್ಟಿಕ ಆಹಾರ ಉಂಟು. ಹೌದು ಹೌದು, ಒಳ್ಳೆ ಮಿಕ್ಸಿಂಗ್. ಎಷ್ಟು ಮೆಣಸು ಹಾಕಿ ಬಿಸಿ ಅದು ಹಾಕ್ತದೆ, ನೀವು ಫ್ರೈ ಆಗ್ಬೇಕಲ್ಲ. ಅಲ್ಲ ನೀವು ಫ್ರೈ ಮಾಡ್ತಾ ಇರುವಾಗ ನೀವು ಮೆಣಸು ಹಾಕಿ ಹೋಗ್ಬೇಕು, ಎರಡು ಮೆಣಸು ಹಾಕ್ಬೇಕು. ಎಷ್ಟು? ಉದ್ದಕ್ಕೆ ಉದ್ದಕ್ಕೆ ಮಾಡಿದಂತಹ ಎರಡು ಮೆಣಸನ್ನು ಹಾಕ್ಬೇಕು, ಉದ್ದಕ್ಕೆ ಮೂರಿನ ಉದ್ದಕ್ಕೆ ಕಟ್ ಮಾಡಿದಂತಹ. ಹಾಂ ಮಿಕ್ಸ್ ಮಾಡಿ ಒಳ್ಳೆ, ಅದರ ಖಾರ ಎಲ್ಲ ತಾಕ್ಬೇಕಲ್ಲ ನೀರುಳ್ಳಿಗೆ, ಒಳ್ಳೆ ಹಾಗೆ ದಜ್ಜಿಯ ಎಲ್ಲ ಮರ ಹೊಟ್ಟೆ ಆಗ್ತದೆ, ಬಾಜನ ಬಾಜನ ತೂತಾಗ್ಬೋದು, ಪಾತ್ರೆ ತೂತಾಗ್ಬೋದಾ, ಪಾತ್ರೆ ತೂತಾಗ್ಬೋದು ಅಂತ ಹೇಳಿದ್ದೆ ನಾನು ಅಷ್ಟೇ. ಗುದ್ದಿ 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 ಮಾಡುವಾಗ ನೆಕ್ಸ್ಟ್ ಎಂತ ಮಾಡ್ತೀರಿ? ನೆಕ್ಸ್ಟ್ ಬೇಸಪ್ಪು, ಬೇವಿನ ಸೊಪ್ಪು ಹಾಕಿನ ಹಾಕಿ ಅದರ ಮೇಲೆ, ಅದು ಹಾಕ್ತಾ ಹಾಕ್ತಾ ಹೋಗ್ತಿರುವ ಹಾಗೆ ನಿಮಗೆ ಇದು ಬರ್ತದೆ, ಟೇಸ್ಟಿಂಗ್ ಬರ್ತದೆ. ನೀವು ತಾಯಿ ಬೀಸಿ ಮಾಡಬೇಡಿ, ಎಂತ ಆಗುದಿಲ್ಲ, ನಿಮ್ದೇನು ಫೈಲ್ ಆಗುದಿಲ್ಲ ಮೀನ್ಸ್ ನೋಡಿ. ಆ ಒಳ್ಳೆ ಮಿಷನ್ ಬಾ, ಒಳ್ಳೆ ಇದ್ಯಾವುದು? ಧನಿಯಾ ಹುಡಿ, ಧನಿಯಾ ಹುಡಿ. ಅದಕ್ಕಿಂತ ಮೊದಲು ಒಂದು ಹಾಕ್ಲಿಕ್ಕಿತ್ತು ಮಾರೆ, ಮಿಸ್ ಆಯ್ತಲ್ಲ. ಯಾವುದು? ಜೀರಿಗೆ.
ಜೀರಿಗೆ ಜೀರಿಗೆಯನ್ನು ಹಾಕ್ಬೇಕಾಯ್ತು. ಎರಡು ಸ್ಪೂನ್ ಎರಡು ಸ್ಪೂನ್ ಎರಡು ಸ್ಪೂನ್ ಅದು ನಾವು ಸಾಸಿವೆ ಹಾಕುವಾಗನೆ ಹಾಕ್ಬೇಕಿತ್ತು. ಸಾಕು ಒಂದು ಸ್ಪೂನ್ ಸಾಕು, ಯಾಕಂದ್ರೆ ಮೀನು ಸ್ವಲ್ಪ ಮತ್ತೆ ಇಲ್ಲಾದ್ರೆ ಜೀರಿಗೆ ಅದು ಹಾಕ್ಬಾರ್ದು. ಹಾಗೆ ಮಾಡಿದ್ದೆ ಈಗ ಹಾಕಿ ಎಂತ ಕಾಯಿದು ಅದು ಮತ್ತೆ ಎಲ್ಲ ಫ್ರೈ ಆಗ್ತದೆ ಮರ ಒಟ್ಟಿಗೆ ಕಾಯಿಸದೆ. ಅದು ಒಂದೊಂದನ್ನು ಕಾಯಿಸದಲ್ಲ ಒಂದೊಂದು ಕಾಯಿಸದಲ್ಲ ಧನಿಯಾ ಪುಡಿ ಹಾಕಿ ಎರಡು ಸ್ಪೂನ್ ಬೇಕು. ಎರಡು ಸ್ಪೂನ್ ಅಲ್ಲ ಒಂದು ಸ್ಪೂನ್ ಹಾಕಿ ಹೇಳ್ತೇನೆ. ಸ್ವಲ್ಪ ಅಲ್ಲ ಮೀನು ಇದು ಸ್ವಲ್ಪ ಸ್ವಲ್ಪ ಆಗ್ತೇವೆ ಹೋಗಿ ಗೆಳೆಯರೆ ಆಚೆ ಅಷ್ಟು ಸಾಕು ಸಾಕು. ಮತ್ತೇನಂದ್ರೆ ಅದು ಅದರ ಹುಡಿಯದ್ದೇ ಇದು ಬರ್ತದೆ ಪರಿಮಳ. ನೆಕ್ಸ್ಟ್ ಇದು ಮೆಣಸಿನ ಹುಡಿ ಎರಡು ಒಂದು ಸ್ಪೂನ್ ಆಚೆ ಅವ್ರದ್ದು ಎಲ್ಲ ನಾವೆಲ್ಲ ಬಳಸುದು ಯಾವುದು ಆಚಿ ಆಚಿ ಮಿರ್ಚಿ ಆಚಿ ಒಳ್ಳೆ ಖಾರ ಉಂಟಲ್ಲ ಒಳ್ಳೆ ಪ್ಯೂರಾ ಅದು ಡೂಪ್ಲಿಕೇಟಾ ಮಾಲ್ ಇದು ಪ್ಯೂರ್ ಸಾಕು ಮರೆ ಖಾರದಲ್ಲಿ ಬಾಯಿ ಅದು ಆಚೆ ಖಾರ ಆಗ್ತದೆ ಮರೆ ಸ್ಟ್ರಾಂಗ್ ಉಂಟು ಖಾರ ಉರಿ ಬರ್ತದೆ ನಾಳೆ ಉರಿ ಬರ್ತದೆ ಕಲರ್ ಚೇಂಜ್. ಈಗ ಹೇಳ್ತೀನಿ ನೆಕ್ಸ್ಟ್ ಯಾವ್ದಂದ್ರೆ ನೀವು ಒಂದು ಒಂದು ಪೇಸ್ಟ್ ಮಾಡಿದಿರಿ ಯಾವ್ದು ಪೇಸ್ಟ್ ಮಾಡಿದಿರಿ ಇದು ಟೊಮೆಟೊ ಟೊಮೆಟೊ ಪೇಸ್ಟ್ ಅದನ್ನ ಹಾಕ್ಬೇಕು ಉಪ್ಪು ಲಾಸ್ಟ್ ಉಪ್ಪು ಮತ್ತೆ ಅತ್ತೆ ಹಾಕಿದ್ದೆ ಅದಕ್ಕೆ ಅದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಇದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಹಾಕಿ ಮಸಾಲ ರೆಡಿ ಆಗ್ತದೆ. ಸ್ವಲ್ಪ ಬೆಂಕಿ ಕಮ್ಮಿ ಇದೆ ಮಾರೆ ನೀವೆಲ್ಲ ಮಾಡಬೇಕು ಇದು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ ಹಾಗೆ ಮಾಡ್ತೀನಿ. ಹಾಂ ಸ್ವಲ್ಪ ಹಾಕಿ ಸ್ವಲ್ಪ 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 ಮತ್ತೆ ನೀರು ಮೀನು ಅದು ಬಿಡ್ತದೆ ಹಾಕಲ್ಲ ಗಸಿ ಇದು ಉಪ್ಪು ಹಾಕು ಉಪ್ಪು ಹಾಕು ಗಸಿ ಅಂತ ಇದು ಬಟಾಟೆ ಗಸಿ ಇಲ್ಲ ಉಪ್ಪು ಹಾಕ್ಬೇಕು ಸ್ವಲ್ಪ ಎಷ್ಟು ಎರಡು ಸ್ಪೂನು. ಓ ಓ ರುಚಿಗೆ ತಕ್ಕಷ್ಟು ಎಲ್ಲ ಕೈಯಿಂದ ಸತ್ಯ ಹೇಳ್ತೀನಿ ನೀವು ಅಡುಗೆ ಮಾಡೋದಂದ್ರೆ ಭಯಂಕರ ನನಗೆ ಕೈಯಲ್ಲಿ ಹಾಕಿದ್ದೆ ಗೊತ್ತಾಯ್ತು ನಂಗೆ ಸಾಕಾ ಸಾಕು ಸಾಕು ಜಾಸ್ತಿ ಆಗ್ಬಿಡೋದು ಉಪ್ಪು ಆಗ್ತದಾ ಮೀನು ಮೀನು ಉಪ್ಪು ಇರ್ತದೆ ಸಮುದ್ರದಲ್ಲ ಮರೆ ನದಿಯದ್ದ ಮೀನು ಎರಡು ಸ್ಪೂನ್ ಹಾಕಿ ದಿವಸ ಟ್ರೈ ಮಾಡಿ ಸ್ಪೆಷಲ್ ಆಗಿರುವಂತಹ ಮೀನಿನ ಸರು ತೆಂಗಿನಕಾಯಿ ಹಾಕದೆ ಹಾಕದೆ ನಾವು ಮಾಡುದು ಮೀನು ಸಾರು ಮಾಡ್ತದೆ ತೆಂಗಿನಕಾಯಿ ಹಾಕದೆ ನೋಡಿ ಎಷ್ಟು ಗಮ ಗಮ ಪರಿಮಳ ಬರ್ತದೆ ಅದು ಅವರಿಗೆ ಗೊತ್ತಾಗುದಿಲ್ಲ ನಿಮ್ಗೆ ಮಾತ್ರ ಗೊತ್ತು. ಟ್ರೈ ಮಾಡಿ ಆಯ್ತು ಮತ್ತೆ ತಿಂದು ನಮಗೆ ಹೇಳಿ ಆಯ್ತು. ಯಾವಾಗ ಯಾವ್ದ್ರಲ್ಲಿ ಮೀನು ಸಾರು ಹಂಪನ್ ಗಂಟೆ ಪಾರು ತೆಂಗಿನಕಾಯಿ ಹಾಕದೆ ಮೀನು ಸಾರು ಹೌದು ಈಗ ಕುದಿತದಂತ ಸರಿ ನೋಡಿ ಒಳ್ಳೆ ಒಳ್ಳೆ ಕುದಿಬೇಕು. ಹಾ ಈಗ ಕುದಿತದ ಕುದಿದ ತಕ್ಷಣ ಮೀನು ಹಾಕ್ಬೇಕಾ ಇಲ್ಲಾದ್ರೆ ಅದು ಎಂತಾಗ್ತದೆ ಅಂದರೆ ನಾವು ಹೀಗೇನೆ ಬಿಟ್ಟರೆ ನೀರು ಹೋಗ್ತದೆ ಇದೆ ಅಂದರೆ ಹಾಂ ಇದೆ ಎಂತ ಹೇಳ್ತಾರೆ ಅದು ಮಸಾಲ ಇದಾಗ್ತದೆ ಇಲ್ಲಿ ಮೀನು ಉಂಟು ಮೆಲ ಮೆಲ್ಲ ಇಡಬೇಕು ಮೀನು ಆಯ್ತು ಮೆಲ ಮೆಲ್ಲ ಇಡಬೇಕು ಅದಕ್ಕೆ ಹಾಕುದಲ್ಲ ಮೆಲ ಮೆಲ್ಲ ಯಾವುದು ಯಾವುದು ಮೀನು ಇದು ಯಾವುದು ಮೀನು ಹೆಸರು ಹೇಳ್ಬೇಕು ಇದು ಎಂತ ಕೊಡಂದೆ ಅಂತ ಹೇಳುದು ತುಳುವಲ್ಲಿ ಕೊಡಂದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮುರುಮೀನು ಹಾ ಮುರುಮೀನು 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 ನೋಡುವ ಇದು ನಮ್ದೇ ಸಮುದ್ರದ್ದು ಉಡುಪಿಯದ್ದು ಮೀನು ಇಡಬೇಕು ಮಸಾಲಲ್ಲಿ ಮುಳುಗ್ಬೇಕು ಮೀನು ಮುಳುಗಿಸ್ತಾರೆ ಈಗ ಮಿಕ್ಸ್ ಮಾಡಿ ಮೆಲ್ಲ ಹಾಗೆ 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 ಮುಚ್ಚಬೇಕು ಅಲ್ಲಿಗೆ ಈಗ ಮುಚ್ಚಳ ಮುಚ್ಚಿ ಹೇಳ್ತೇನೆ ರೆಡಿ ಆಗ್ತದ ಅದು ಈಗ ಈಗ ಸ್ಟಾರ್ಟ್ ಆಗುದಷ್ಟೇ ರೆಡಿ ಆಗ್ತದೆ ಐದು ನಿಮಿಷದಲ್ಲಿ ಇದ್ರ ಹೆಸರೆಂತ ಗೊತ್ತಿಲ್ಲ ಎಂತ ಇದ್ರ ಹೆಸರೆಂತ ಇದು ತೆಂಗೆ ಹಾಕದೆ ಮಾಡುದಲ್ಲ ಮಾರೆ ಪುಳಿ ಮುಂಚಿ ಎಂತ ಹೇಳ್ತಾರೆ ಫಿಶ್ ಪುಳಿ ಮುಂಚಿ ಎಂತ ಫಿಶ್ ಪುಳಿ ಮುಂಚಿ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಫಿಶ್ ಪುಳಿ ಮುಂಚಿ ಫಿಶ್ ಪುಳಿ ಮುಂಚಿ ನೋಡುವ ಹೇಗೆ ಆಗ್ತದೆ ನೋಡುವ ಅದಕ್ಕೆ ಮುಚ್ಚಿ ಯಾಕಂದ್ರೆ ಬೇಯಿಸಬೇಕು ಬೇಯಬೇಕಲ್ಲ ಬೇಯಬೇಕು ತುಳುವಲ್ಲಿ ಮಾರೆ ಬೇಯಿಸ್ಬೇಕು ಆಯ್ತು ಮೆಲ್ಲ ಅದು ಪೀಸ್ ಪೀಸ್ ಆಗಬಾರ್ದು ಇನ್ನು ನೋಡಿ ಈಗ ರೆಡಿ ಆಗ್ತದೆ ನೋಡಿ ಎಷ್ಟು ಪರಿಮಾಣ ಎಲ್ಲ ಫಿಶ್ ಪುಳಿಮುಂಚಿ ಮಸಾಲಾ ರೆಡಿಯಾಗಿದೆ. ಏನು ಫಿಶ್
ಪುಲಿ ಮುಂಚಿ ಮಸಾಲಾ ರೆಡಿ ಆಗಿದೆ. ರೆಡಿ ಆಗಿದೆ. ಬನ್ನಿ ಗೆಳೆಯರೆ. ಬನ್ನಿ ಗೆಳೆಯರೆ. ಎಲ್ಲಿಗೆ ಎಲ್ಲಿಗೆ ಬನ್ನಿ ಎಲ್ಲಿಗೆ ಬನ್ನಿ ಊಟ ಮಾಡ್ಲಿಕ್ಕೆ. ಊಟ ಮಾಡಿ ಅಲ್ಲ, ಫಸ್ಟ್ಗೆ ಟೇಸ್ಟ್ ನೋಡೋ, ಒಂದು ಪ್ಲೇಟಿಗೆ ಹಾಕಿ ಮತ್ತೆ ಊಟ ಆಗ್ಬೋದ. ಊಟ ಮಾಡುವ ಮಾರೆ, ಊಟ ಮಾಡಿ. ಊಟ ಮಾಡುವಾಗಲ್ವಾ? ಊಟ ಮಾಡುವಾಗ ಟೇಸ್ಟ್ ನೋಡುದ? ಅಲ್ಲ ಈಗ ಬದಲಿಗೆ ಟೇಸ್ಟ್ ನೋಡುವ, ಮತ್ತೆ ಊಟ ಮಾಡ್ಬೋದು. ಊಟ ಎಷ್ಟು ಸಹ ಮಾಡ್ಬೋದು, ಟೇಸ್ಟ್ ನೋಡ್ಬೇಕಲ್ಲ. ಬೇಯದಾಕಿ, ಬೇಯದಿದ್ದಾನ ಹಾಕ್ಬೇಡಿ. ಬೇಯ್ದಿದೆ. ಹಾಂ, ಒಂದು ಬಂತು. ಯಾವುದಂತು? ಸಣ್ಣದು ಬಂತು ಮಾರೆ, ಮೇಲ್ಗಡೆ ಬಾರಿ ಬಂಗದಲ್ಲಿ ಬಂದದ್ದು. ಅದು ಅದು ನೀರಲ್ಲಿ ಇತ್ತಲ್ಲ, ಮೇಲ್ಗಡೆ ಬರುವಾಗ ಇದಾಗ್ತದೆ ಅಲ್ಲ. ಎಂತ ಅದು? ಮತ್ತೆ ನೋಡುವ ಅದು ಕುಜ್ಜೆ. ನೀವು ಇದು ಇದ್ರ ಕೈಪ್ ಮಾಡೋದಲ್ಲ, ಇದ್ರ ರೆಸಿಪಿ ಮಾಡೋದಲ್ಲ. ಯಾವ್ದ್ರಲ್ಲಿ? ಗುಜ್ಜೆಯದ್ದು ಕೈಪ್ ಮಾಡೋದಲ್ಲ, ಹಾಗಲಕಾಯದ್ದು ಕೈಪ್ ಮಾಡೋದಲ್ಲ. ಮೀನ್ ಫ್ರೈ? ಮೀನ್ ಫ್ರೈ ಅಲ್ವಾ? ಎಂತ ಹೆಸರಂತ? 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 ಪುಳಿ ಮುಂಚಿ ಮೀನ್ ಮಸಾಲಾ. ಪುಳಿ ಮುಂಚಿ ಮೀನ್ ಮಸಾಲ. ಅದೇ ನೋಡುವ, ಟೇಸ್ಟ್ ನೋಡುವಂತ ನೋಡ್ತೀನಿ. ಚಂದದ್ದು ತಿನ್ಬೋದು, ಮಾಡಿ ತಿನ್ಬೋದು. ಮತ್ತೆ ಬೇಕಾದ್ರೆ ನಿಮ್ಗೆ ಹುಳಿಗೆ ಬೇಕಾದ್ರೆ ಸ್ವಲ್ಪ ಹುಳಿಯ ರಸವನ್ನು ಹಾಕ್ಬೇಕು, ಇಲ್ಲದ್ರೆ ಲಿಂಬೆ ಲಿಂಬೆ ಇದ್ರೆ ಅದ್ರ ಕೂಡ ಹಾಕ್ಬೋದು, ಲಿಂಬೆ ಕೂಡ ಹಾಕ್ಬೋದು. ಹುಳಿ ರಸ ನೀವು ಹಾಕ್ಬೇಕು ಸ್ವಲ್ಪ. ಮಿಸ್ ಆಯ್ತು, ಮಿಸ್ ಆಯ್ತು, ಮಿಸ್ ಆಯ್ತು. ಟೊಮೆಟೊ ಅದೇನಾಗಿಲ್ಲ, ಹುಳಿಗೆ ಬೇಕಾದ್ರೆ ಸ್ವಲ್ಪ ಹುಳಿ ಹಾಕ್ಬೇಕು, ಟೇಸ್ಟ್ ಒಳ್ಳೆ ಬರ್ತದೆ ಅಂತ ಹೇಳ್ತೇನೆ. ಅದು ಹುಳಿಗೆ ಹಾಕಿದ್ರೆ ಒಳ್ಳೆ ಬರ್ತದೆ, ಒಳ್ಳೆ ಆಗಿದೆ. ಎಂತ ಇದಿಲ್ಲ, ಆದ್ರೆ ಹುಳಿ ಬೇಕಾದ್ರೆ, ಹುಳಿ ಬೇಕಾದ್ರೆ ಸ್ವಲ್ಪ ಅಲ್ಲ. ಹೌದು, ಎಂತ ಹೇಳ್ತಾರೆ? ಹೌದು, ತಿನ್ ನೋಡಿ ಫಸ್ಟ್. ತಿನ್ನಂದ ಎಂತ ಮಾತಾಡುದು ನೀವು? ತಿನ್ನದಿ ಎಂತ ಒಳ್ಳೇದಾಗಿದೆ ಅಲ್ಲ? ತೆಂಗಿನಕಾಯಿ ಹಾಕದೆ ಎಷ್ಟು ಟೇಸ್ಟ್ ಮಾರೆ, ಒಳ್ಳೆ ಆಗ್ತದೆ. ಹೌದು, ಇದು ಹೀಗೆ ನಾವು ಮಾಡಿ, ನಾವು ತೆಂಗಿನ ಹಾಕಿ ಕಾಯಿ ಹಾಕಿ ಮಾಡುದು. ತೆಂಗಿನ ಕಾಕಾಯಿ ಕಾಕಾಯಿ ಇದು ಮೀನ್ ಸಾರು, ಇದು ಒಳ್ಳೇದಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನಾವು. ಎಷ್ಟು ಒಳ್ಳೇದಾಗಿದೆ ಅಲ್ಲ, ನಾವು ನೆಕ್ಸ್ಟ್ ವಿಡಿಯೋ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ. ಹಾ, ಟೇಸ್ಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಬರ್ತೆ, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಎಂತ ಮಾಡುದು, ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ಮತ್ತೆ ನೀವು ಸಹ ಹೀಗೆ ಮಾಡಿ ಮಾಡಿ ನೀವು ತಿನ್ನಿ ನೋಡಿ ಹೇಗೆ ಆಗಿದೆ ಅಂತ. ಒಳ್ಳೆ ನಮಗೆ ಕಮೆಂಟ್ ಮಾಡಿ, ಸೂಪರ್ ಅಂತ ಹಾಕಿ. ಒಳ್ಳೆ ಇದು ಎಂತಂದ್ರೆ, ಇದು ಬಾಯ್ ಪಟ್ಟ, ಇದು ಒಂದು ಒಂದು ಪೇಜಿನ ಇದು ಪತ್ರಿಕೆಯಲ್ಲಿ ಬರೆದು ಬರ್ತಾರಲ್ಲ ಲೈನಲ್ಲಿ, ಹಾಗೆ ಹೇಳುದು ಅವರು ಎಲ್ಲ ವಿಡಿಯೋದಲ್ಲಿ. ಹೌದಾ? ಬಾಯ್ ಪಟ ಬರ್ತದೆ, ಅದನ್ನು ಹೇಳ್ಬಿಡುದು. ಓಕೆ ಬಾಯ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟಾಟಾ. ಬಾಯ್ ಬಾಯ್. ಟಾಟಾ.